ನನ್ನ ಕಿವಿನ ಆಪರೇಷನ್ ಮಾಡಿ ಅನ್ಯಾಯವಾಗಿ ನನ್ನ ಮನೆ ಹಾಳು ಮಾಡ್ಬಿಟ್ರಿ. ಒಳ್ಳೆ ಮಾತಿನಲ್ಲಿ ನನ್ನ ಆಡಿಯೋ ಡ್ರಮ್ನ ಸರ್ ಮಾಡಿದ್ರೆ ಸರಿ. ಅಷ್ಟೇ ತಾನೆ, ಡೋಂಟ್ ವರಿ, ಕೂತ್ಕೊಳ್ಳಿ. ಏನು ಬಾಂಬೆ ಫ್ಲೈಟ್ ಡಮಾರ? ಐ ಆಮ್ ಸಾರಿ, ನಿಮಗೆ ಕಿವಿ ಕೇಳಿಸಲ್ಲ ಅಲ್ವೇ? ಕಂಪೌಂಡರ್ ಈಗ ನಿಮಗೆ ಕಿವಿ ಕೇಳಿಸುತ್ತೋ ಇಲ್ಲೋ ನಾನು ಟೆಸ್ಟ್ ಮಾಡ್ತೀನಿ. ಕಣ್ಣು ಮುಚ್ಕೊಳ್ಳಿ. ಹೋದ್ಸಲ ನನ್ನ ಫೀಸ್ನ ಮುಂಡಾಯಿಸಿ ಹೋಗಿದ್ಯಲ್ಲ, ಈಗ ತೆಗಿ ಡಬಲ್ ಫೀಸು. ಯಾಕೆ ಏನ್ರಿ, ನೀವೇನು ಹೊಟ್ಟೆಗೆ ಅನ್ನ ತಿಂತೀರಾ ಇಲ್ಲ ಮಣ್ಣು ತಿಂತೀರಾ ನೀವು? ಯಾಕ ಇಷ್ಟು ದಿವಸ ಅದೆಂತದ ಸೀಸು ತುಳ್ಳ ನನ್ನ ಕಿವಿಯೊಳಗೆ ತುರುಕಿದ್ರಲ್ಲ, ಅದನ್ನ ಭದ್ರವಾಗಿ ಕಾಪಾಡಿ ಮತ್ತೆ ವಾಪಸ್ ಬಿಟ್ನಲ್ಲ, ನೀವೇ ಕೊಡ್ಬೇಕು ನನಗೆ ಫೀಸು. ನಾನು ಯಾಕೆ ಕೊಡ್ಬೇಕು? ಯಾಕ ಕೊಡದೆ ಇದ್ರೆ ಕನ್ಸ್ಯೂಮರ್ ಕೋರ್ಟ್ ಹೋಗಿ 25,000 ವಸೂಲಿ ಮಾಡ್ತೀನಿ. ಎಲ್ಲಿಂದ ಗಂಟು ಬಿದ್ದೆಯ ನೀನು? ಅದೆಂತದ ಒಡೆಯ ದೇವ್ರನ್ನ ಬೆನ್ನಿ ಕಟ್ಕೊಂಡಂಗಾಯ್ತಲ್ಲ. ಕಂಪೌಂಡರ್ ಸರ್, ಆ ಬಜ ಬದಬಾ, ಇದು ಎಂತ ಕಾಯಿಲೆ ಅಪ್ಪ?